ಸಂಸ್ಥೆಗಳಿಗಾಗಿ ಪ್ರತ್ಯೇಕ ಕೋವಿಡ್ ಸೆಂಟರ್ ಆರಂಭವಾಗಿದೆ. ಮೈಸೂರಿನ ಸ್ಟೇಟ್ ಮೋಹನದಾಸ್ ತುಳಸಿದಾಸ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸುಸಜ್ಜಿತ 70 ಬೆಡ್ ಆಸ್ಪತ್ರೆಗೆ ಚಾಲನೆ ಸಿಕ್ಕಿದೆ. ವೈಜ್ಞಾನಿಕ ಉಪಕರಣಗಳೊಂದಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಉದ್ಘಾಟನೆ ಮಾಡಿದರು. ಕೋವಿಡ್ ಸೋಂಕಿತ ಗರ್ಭಿಣಿ ಬಾಣಂತಿ ಮಕ್ಕಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ವ್ಯವಸ್ಥೆ ಮಾಡಲಾಗಿದೆ. ಚಲುವಾಂಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒತ್ತಡ ಹೆಚ್ಚಾಗಿದ್ದರಿಂದ ಕೋವಿಡ್ ಸೋಂಕಿತ ಗರ್ಭಿಣಿಯರು ಹಾಗೂ ಮಕ್ಕಳ ಚಿಕಿತ್ಸೆಗೆ ಉಂಟಾಗ್ತಾ ಇದ್ದ ತೊಂದರೆ ನಿವಾರಣೆಗಾಗಿ ಪ್ರತ್ಯೇಕ ಆಸ್ಪತ್ರೆ ಆರಂಭಿಸಲಾಗಿದೆ. ಇಂದಿನಿಂದಲೇ ಆಸ್ಪತ್ರೆ ಕಾರ್ಯ ನಿರ್ವಹಿಸಲಿದೆ. ಈ ವೇಳೆ ಮಾತನಾಡಿದ ಸಚಿವ ಎಸ್ಟಿ ಸೋಮಶೇಖರ್ ಜೀವ ಜೀವನ ಕಾಪಾಡುವುದು ನಮ್ಮ ಕರ್ತವ್ಯ. ಮೈಸೂರಲ್ಲಿ ಪಾಸಿಟಿವ್ ಪ್ರಕರಣ ಕಡಿಮೆಯಾಗ್ತಿವೆ ಹೀಗಾಗಿ ಲಾಕ್ಡೌನ್ ತಡಿಲಿಕ್ಕೆ ಇಂಗಿತವನ್ನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಚೋಳನಾಯಕನಹಳ್ಳಿಯ ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜಿನ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅವ್ಯವಸ್ಥೆ ಆರೋಪ ಹಿನ್ನೆಲೆ ಡಿವಿಎಸ್ ಪರಿಶೀಲನೆಗೆ ತೆರಳಿತು. ರಾಜೀವ್ ಗಾಂಧಿ ಆಸ್ಪತ್ರೆಯ ವೈದ್ಯರು ಹಾಗೂ ಬಿಬಿಎಂಪಿ ಅಧಿಕಾರಿಗಳು ವಿಭಿನ್ನ ಹೇಳಿಕೆಯನ್ನು ನೀಡಿದರು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ್ದ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪರಸ್ಪರ ವಾಗ್ದಾಳಿಯನ್ನು ಮಾಡಿದರು. ಕೇಂದ್ರ ಸಚಿವರ ರಕ್ಷಣೆಗೆ ನಿಂತ ಬಿಜೆಪಿ ಕಾರ್ಯಕರ್ತರು ಕೈ ಟೀಮ್ ವಿರುದ್ಧ ಸಿಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ಹೆಬ್ಬಾಳ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಲು ಪರದಾಡಿದರು. ಕೆಆರ್ಎಸ್ ಬಿರುಕು ಬಿಟ್ಟಿದ್ದೇ ಆದರೆ ಜಿಲ್ಲೆಯ ಚುನಾಯಿತರೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸವಾಲು ಹಾಕಿದ್ದಾರೆ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಅಂತ ಹೇಳುವ ಮಾತಿಗೆ ಅರ್ಥ ಇದೆಯಾ? ಅದು ಸುಮ್ಮನೆ ಮಾತನಾಡುವ ಮಾತಾ ಅಂತ ಸಂಸದೆ ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಆರ್ಎಸ್ ಬಿರುಕು ಬಿಟ್ಟಿದ್ದೆ ಎಂದಿದ್ದ ಸಂಸದ ಸುಮಲತಾ ವಿರುದ್ಧ ತಿರುಗಿಬಿದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಂಸದೆ ಮಾತನಾಡುವ ಮಾತಾ ಇದು. ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರದು. ಹಾಗೊಂದು ವೇಳೆ ಆಗಿದ್ರೆ ಚುನಾಯಿತರೆಲ್ಲರೂ ರಾಜೀನಾಮೆ ಕೊಡೋಣ. ಕೆಆರ್ಎಸ್ ಬಿರುಕು ಬಿಟ್ಟಿದ್ದೆ ಎಂಬ ಪದ ಬಳಕೆ ಸರಿಯಾ? ತಾವು ಮಾಡುವ ಅನೇಕ ಜವಾಬ್ದಾರಿತನದ ನಡವಳಿಕೆಗಳನ್ನು ಮುಚ್ಚಿಹಾಕಲು ಈ ರೀತಿ ಬಾಲಿಶ್ ಹೇಳಿಕೆಗಳನ್ನ ಕೊಡಬೇಡಿ. ಕೆಆರ್ಎಸ್ ಬಿರುಕು ಬಿಡ್ತಾ ಇರುವ ವಿಚಾರ ನಿಜವಾದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ರಾಜೀನಾಮೆಯನ್ನ ಕೊಡ್ತೇವೆ. ನಿಮ್ಮ ಯಾವುದೋ ಹುಳುಕನ್ನ ಮುಚ್ಚಿ ಹಾಕೊಳ್ಳಲು ಎಲ್ಲೋ ಕುಳಿತು ಈ ರೀತಿ ಮಾತನಾಡಬೇಡಿ ಅಂತ ಗರಂ ಆಗಿದ್ದಾರೆ. ಕೆಆರ್ಎಸ್ ಆರೋಗ್ಯರಹಿತ ಅನ್ನೋದು ಅರ್ಥರಹಿತವಾದ ಮಾತು. ಯಾಕಂದ್ರೆ ನಾವು ಅದನ್ನ ರೆಕಾರ್ಡ್ ಆಗ್ತಾರೆ, ರಿಪೋರ್ಟ್ ತರಿಸ್ಕೊಂಡಾದ್ಮೇಲೆ ನಾವು ಇದ್ರ ಬಗ್ಗೆ ರೇಸ್ ಮಾಡಿದ್ವಿ. ಹೌದು, ಒಂದು ಕ್ರ್ಯಾಕ್ ಬಂದಿದೆ. ಆ ಕ್ರ್ಯಾಕ್ ಯಾವ ಕಾರಣಕ್ಕೆ ಅನ್ನೋದು ಅವರಿಂದ ಇನ್ವೆಸ್ಟಿಗೇಷನ್ ಮಾಡೋಕ್ ಬಿಡ್ತಾ ಇಲ್ಲ. ಅಲ್ಲಿ ಹೋದಾಗೆಲ್ಲ ಅಲ್ಲಿ ಲೋಕಲ್ ಲೀಡರ್ಸ್ ಏನ್ ಮಾಡ್ತಾ ಇದ್ದಾರೆ, ನಾವು ಮೊನ್ನೆನೂ ಅಷ್ಟೇ ಜಾರ್ಖಂಡ್ ಬಂದ್ರು ಒಂದು ಇದ್ರ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಯುಕ್ತವಾದ ಸಂಸದರು ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ. ಬಿರುಕು ಬಿಟ್ಟಿದೆ, ಕೆಆರ್ಎಸ್ ಬಿರುಕು ಬಿಟ್ಟಿದೆ, ಆ ಪದಕ್ಕೆ ಅವರಿಗೆ ಉತ್ತರ ಇದೆಯಾ? ಏನಾದ್ರು ಅರ್ಥ ಇದೆಯಾ ಇದ್ರ ಬಗ್ಗೆ? ಯಾರಾದರೂ ರಾಜಕಾರಣಿ ಇದನ್ನು ಒಪ್ತಾರ? ಬಿರುಕು ಬಿಟ್ಟಿದೆ ಅನ್ನೋ ಪದನ ಒಪ್ಪುವಂತದ್ದ ಯುಕ್ತವಾದ? ನಾಳೆ ಕರಾವಳಿ ಭಾಗಕ್ಕೆ ಮುಂಗಾರು ಅಪ್ಪಳಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ನಾಳೆ ಮುಂಗಾರು ಕರಾವಳಿ ಭಾಗಕ್ಕೆ ಅಪ್ಪಳಿಸಲಿದ್ದು ಸಾಧಾರಣ ಮಳೆ ನಿರೀಕ್ಷೆ ಇದೆ. ಭಾರತದ ದಕ್ಷಿಣ ಕರಾವಳಿಗೆ ನಾಳೆ ಮಾನ್ಸೂನ್ ಎಂಟ್ರಿ ಕೊಡಲಿದೆ ಎಂದು ಐಎಂಡಿ ಹೇಳಿದೆ. ಮೇ 31ಕ್ಕೆ ಮುಂಗಾರು ಎಂಟ್ರಿ ಕೊಡಲಿದ್ದು ಕೇರಳ ಭಾಗದಲ್ಲಿ ಉತ್ತಮ ಮಳೆ ನಿರೀಕ್ಷೆ ಇದೆ. ಇನ್ನು ಈ ಬಾರಿ ಸಾಧಾರಣ ಮಾನ್ಸೂನ್ ಮಳೆ ನಿರೀಕ್ಷಿಸಬಹುದೆಂದು ಐಎಂಡಿ ಹೇಳಿದೆ. ರಾಜ್ಯದಲ್ಲಿ ಜಾರಿಗೊಳಿಸಿರುವ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಸಂಚಾರ ನಿಷೇಧವಿದ್ದರೂ ಚಾಮರಾಜನಗರ ಜಿಲ್ಲೆಯಲ್ಲಿ ಜನರು ಕಳ್ಳದಾರಿಗಳ ಮೂಲಕ ಓಡಾಟ ನಡೆಸ್ತಾ ಇದ್ದಾರೆ. ತಮಿಳುನಾಡು ಕರ್ನಾಟಕ ನಡುವೆ ಯಾವುದೇ ನಿರ್ಬಂಧವಿಲ್ಲದೆ ಜನ ಸಂಚಾರ ನಡೀತಾ ಇದೆ. ಪಕ್ಕದ ತಮಿಳುನಾಡಿನಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ವಾಹನ ಸಂಚಾರ ಮಾಡದಂತೆ ಪೊಲೀಸರು ರಸ್ತೆಯಲ್ಲಿ ಹಳ್ಳ ತೆಗೆದಿದ್ದಾರೆ. ಆದರೆ ಪೊಲೀಸರ ಕಣ್ತಪ್ಪಿಸಿ ಜನರು ತಮಿಳುನಾಡಿನ ತಾಳವಾಡಿಯಿಂದ ಕರ್ನಾಟಕದತ್ತ ಬರ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಎರಡೂ ರಾಜ್ಯಗಳ ನಡುವೆ ಜನ ಸಂಚಾರ ನಡೀತಾ ಇದ್ದರೂ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಂಡ್ಯದಲ್ಲಿ ಮೈಲಿಗೆ ಆಗತ್ತೆ ಅಂತ ಕೊರೋನಾ ಟೆಸ್ಟಿಂಗ್ನ ಗ್ರಾಮಸ್ಥರು ಎತ್ತಂಗಡಿ ಮಾಡಿಸಿದ ಘಟನೆ ನಡೆದಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಹೆಬ್ಬಾಡಿ ಹುಂಡಿ ಗ್ರಾಮದಲ್ಲಿ ಘಟನೆ ಜರುಗಿದೆ.
ग्राम मारीगुड़ी इंदु कोरोना टेस्ट माड़लागता इत्तु मारीगुड़ी टेस्ट माड़ोद्रिंदा जातियवरु अल्लिगे बरलिद्दारे एल्ला जातियवरु मारीगुड़ी बंद्रे मारीगुड़ी मैलिगे आगुत्ते अंत ग्रामद मेलवर्गद केलवु पंचायत सदस्यरिंद आक्षेप व्यक्तपडिसिदरु बळिक कोरोना परीक्षेगे अड्डिपडिसिद बळिक अंगनवाडिगे आरोग्य इलाखे अधिकारिगळु टेस्टिंग जागवन्न शिफ्ट माडिदारे ವಿಜಯಪುರದಿಂದ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದವರನ್ನ ಯಾದಗಿರಿ ಜಿಲ್ಲೆಯಲ್ಲಿ ಬಂಧಿಸಲಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಚೆಕ್ ಪೋಸ್ಟ್ ನಲ್ಲಿ ಸಿಕ್ ಹಾಕೊಂಡ ಅಕ್ರಮ ದಂಧೆಕೋರರಿಂದ ಲಕ್ಷಾಂತರ ರೂಪಾಯಿ ಬೆಲೆಬಾಳುವ ಮದ್ಯ ಜಪ್ತಿ ಮಾಡಲಾಗಿದೆ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಹಿನ್ನೆಲೆ ಮದ್ಯದ ಬಾಟಲ್ ಸಿಗದಿದ್ದಕ್ಕೆ ವಿಜಯಪುರ ಜಿಲ್ಲೆಗೆ ಮೊರೆಹೋದ ಅಕ್ರಮ ದಂಧೆಕೋರರು ಮದ್ಯ ಸಾಗಿಸುತ್ತಾ ಇದ್ದರು ರಾಯಚೂರು ಜಿಲ್ಲೆಯ ಮಸ್ಕಿ ಕವಿತಾಳ ಮೂಲದ ಮೂಲಕ ಸಾಗಿಸುತ್ತಾ ಇದ್ದ ದಂಧೆಕೋರರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ 38 ಮದ್ಯದ ಬಾಟಲ್ 4 ಕಾರು ಜಪ್ತಿ ಮಾಡಿರೋ ಹುಣಸಗಿ ಸಿಪಿಐ ದೌಲತ್ ಕುರಿ ನೇತೃತ್ವದ ತಂಡ ಕಾರ್ಯಾಚರಣೆ ಮಾಡಿ 13 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕೇಸ್ ದಾಖಲಾಗಿದೆ ಉತ್ತರ ಪ್ರದೇಶದಲ್ಲಿ ಕೋವಿಡ್ ಸೋಂಕಿತರ ಮೃತದೇಹವನ್ನ ಗಂಗಾ ನದಿಗೆ ಎಸೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ ಬ್ರಿಡ್ಜ್ ಮೇಲಿಂದ ಸೋಂಕಿತನ ಶವವನ್ನ ನದಿಗೆ ಎಸೆಯುತ್ತಿರುವ ದೃಶ್ಯವನ್ನ ಬ್ರಿಡ್ಜ್ ಮೇಲೆ ಕಾರ್ನಲ್ಲಿ ಹೋಗ್ತಿದ್ದವರು ಚಿತ್ರೀಕರಿಸಿರೋ ದೃಶ್ಯ ವೈರಲ್ ಆಗಿದೆ ಬಲರಾಮಪುರ ಜಿಲ್ಲೆಯ ನದಿ ಬ್ರಿಡ್ಜ್ ಮೇಲೆ ಶವ ಎಸೆಯುತ್ತಿರುವ ದೃಶ್ಯ ಮೇ 28 ರಂದು ಕ್ಯಾಪ್ಚರ್ ಆಗಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ ಮಾರ್ಗಸೂಚಿಯಲ್ಲಿ ಶವಗಳನ್ನು ನದಿಗಳಿಗೆ ಎಸೆಯುವಂತಿಲ್ಲ ಸರಿಯಾದ ನಿಯಮಗಳ ಪ್ರಕಾರವೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಸೂಚಿಸಿತ್ತು ಆದರೆ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ ದಡದಲ್ಲಿ ಅನೇಕ ಶವಗಳನ್ನು ಸುರಿತಿದ್ದಾರೆ ಶವಗಳನ್ನು ನದಿಗೆ ಎಸಿತಾ ಇದ್ದಾರೆ ಬಿಹಾರ ಮತ್ತು ಉತ್ತರ ಪ್ರದೇಶ ಗಂಗಾ ಮತ್ತು ಯಮುನಾ ನದಿಯಲ್ಲಿ ಮೃತದೇಹಗಳು ತೇಲಿ ಬಂದು ಆತಂಕ ಸೃಷ್ಟಿಸಿತ್ತು ಇದೀಗ ಕೇಂದ್ರ ಸರ್ಕಾರ ಮೃತದೇಹಗಳ ವಿಸರ್ಜನೆಯಿಂದ ನೀರಿನ ಗುಣಮಟ್ಟದಲ್ಲಿ ಹೆಚ್ಚಿನ ವ್ಯತ್ಯಾಸವಾಗಿಲ್ಲ ಅಂತ ಹೇಳಿದೆ ಮೃತದೇಹ ವಿಸರ್ಜನೆಯಿಂದಾಗಿ ನೀರಿನ ಮಾದರಿಗಳ ಆರಂಭಿಕ ವಿಶ್ಲೇಷಣೆಯು ನದಿಯ ನೀರಿನ ಗುಣಮಟ್ಟದಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನ ತೋರಿಸುವುದಿಲ್ಲ ಅಂತ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಕುಮಾರ್ ಹೇಳಿದು ಕೊರೋನಾ ಮಾಲಿನ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ತಿಳಿಯಲು ಒಳಚರಂಡಿ ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಬೇಕು ರಾಜ್ಯಗಳಿಗೆ ಈ ರೀತಿಯಾಗಿ ಸೂಚನೆಯನ್ನು ಕೊಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಎಣ್ಣೆ ಪಾರ್ಟಿ ನಡೆದಿರೋ ಆರೋಪವಿದೆ ಠಾಣೆ ಆವರಣದಲ್ಲಿಯೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಸಿಬ್ಬಂದಿಗಳು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಗ್ನಿಶಾಮಕ ದಳದ ಸಿಬ್ಬಂದಿ ಠಾಣೆಯ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಭರ್ಜರಿ ಬಾಡೂಟ ಮಾಡಿದ್ದಾರೆ ಸಿಬ್ಬಂದಿಗಳ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ವಾಶ್ ಮಾಡ್ತಾ ಇರಬೇಕು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್